March 23 ಟ್ರಾನ್ಸ್ಫಾರ್ಮರ್ ಸ್ಫೋಟಗೊಂಡು ತಂದೆ ಮಗಳು ಸಾವನ್ನಪ್ಪುತ್ತಾರೆ. ಮಾರ್ಚ್ 13 ಮಳೆಗೆ ತುಂಡಾದಂತ ವಿದ್ಯುತ್ ತಂತಿ ಯುವಕ ಬಲಿಯಾಗ್ತಾನೆ. ಇಲ್ಲಿ ನಿನ್ನೆ ಸಂಜಯ ನಗರದಲ್ಲಿ ಯುವಕನ ಬಲಿ ಪಡೆದಿರುವಂಥದ್ದು ಕೇಬಲ್ ವೈರ್ ಇದು. ಈ ಪರಿಸ್ಥಿತಿಗಳಿದ್ರೆ ಏನ್ ಹೇಳೋಣ ಹೇಳಿ. ಮಾರ್ಚ್ 23 ಶಿವರಾಜ್ ತಂದೆ ಮಗಳಿಬ್ರು ಕೂಡ ಸಾವನ್ನಪ್ಪುತ್ತಾರೆ, ಯುವಕ ನಿನ್ನೆ ಬಲಿಯಾಗ್ತಾನೆ. ಏಪ್ರಿಲ್ 13 ಎಷ್ಟು ಸಾವುಗಳು ಬೇಕು ಅಂತ. ಒಂದು ಮಾಡಿದಂಥ ತಪ್ಪಿನಿಂದ ಎಚ್ಚೆತ್ಕೊಳ್ಳದೆ ಹೋದರೆ ನಿಮ್ಮನ್ನು ಏನಂತ ಕರಿಬೇಕು? ಏನು ನಿಮಗೆ ಜವಾಬ್ದಾರಿ ಇಲ್ವಾ? ನಿಮಗೆ ಕೊಟ್ಟಿರುವಂಥ ಇಲಾಖೆ ನಿರ್ವಹಿಸೋಕ್ಕಾಗೋದಿಲ್ವಾ? ಅದಕ್ಕೆ ಸಂಬಂಧಪಟ್ಟಂಥ ಸಚಿವರು ಏನು ಮಾಡ್ತಾ ಇದ್ದಾರೆ? ಅದಕ್ಕೆ ಸಂಬಂಧಪಟ್ಟಂಥ ಅಧಿಕಾರಿಗಳೇನು ಮಾಡ್ತಾ ಇದ್ದಾರೆ? ಕೆಲಸ ಮಾಡಿಸ್ಕೊಳ್ಳೋಕ್ಕಾಗೋದಿಲ್ವಾ? ಪ್ರತಿ ಬಾರಿಯೂ ಹೊಸ ಹೊಸ ಕೆಲಸಗಳನ್ನು ಹುಡುಕ್ತೀರಾ? ಇರುವಂಥ ಕೆಲಸಗಳನ್ನು ಹೊಸ ಕೆಲಸ ಮಾಡಿದಾಗ ನಿಮಗೆ ಏನೋ ಬರುತ್ತೆ, ಏನೋ ತುಂಬಿಕೊಳ್ಳುತ್ತೆ, ಆದರೆ ಇಲ್ಲಿ ಹಳೆಯದರಲ್ಲಿ ಏನೂ ಸಿಗಲ್ವಲ್ಲ. ನನ್ನ ಸಹೋದ್ಯೋಗಿ ನಾಗೇಶ್ ಅನ್ನೋದಕ್ಕೆ ನೇರ ಸಂಪರ್ಕದಲ್ಲಿದ್ದಾರೆ. ನಾಗೇಶ್, ಏನೇ ಮಾತು ಎತ್ತಿದ್ರು ಕೂಡ BBMP ಬೆಸ್ಕಾಮು ಸಂಬಂಧಪಟ್ಟಂಥ ಇಲಾಖೆಗಳು ಹೊಸ ಹೊಸ ಅದನ್ನು ಹುಡುಕ್ತಾ ಹೋಗ್ತಾರೆ. ಕಾರಣ ಅದರಲ್ಲಿ ಏನೋ ಬರ್ತಾ ಇರುತ್ತೆ, ತುಂಬಬೇಕಲ್ವಾ, ಇಳಿಸ್ಕೋಬೇಕಲ್ವಾ, ಹಳೆಯದರಲ್ಲಿ ಏನ್ರಿ ಬರುತ್ತೆ? ಈ ರೀತಿಯಾಗಿ 1 ತಿಂಗಳಲ್ಲಿ 30 ದಿನಗಳಲ್ಲಿ 4 ಬಲಿ ಅಂತಂದ್ರೆ ಇವ್ರಿಗೆ ಇನ್ನೂ ಎಷ್ಟು ಬಲಿ ಬೇಕಂತೆ? ಖಂಡಿತವಲ್ಲ ಅರುಣ್, ಈಗಾಗಲೇ ಬೆಸ್ಕಾಂ ಮತ್ತೆ BBMP ಅಧಿಕಾರಿಗಳು ತಮ್ಮ ಕೆಲಸವನ್ನ ಸಂಪೂರ್ಣವಾಗಿ ಮರೆತು ಆದಾಯದ ಮೂಲ ಎಲ್ಲಿ ಬರುತ್ತೆ ಅನ್ನುವಂಥದ್ದನ್ನ ಕೆದಕುವಂತ ಕೆಲಸವನ್ನೇನಾದ್ರೂ ಮಾಡ್ಕೊಂಡು ಕೂತ್ಕೊಂಡಿದ್ದಾರ ಅನ್ನುವಂಥದ್ದು ಈ ದುರ್ಘಟನೆಗಳನ್ನ ಸಂಭವಿಸಿದಂತ ಸಂದರ್ಭದಲ್ಲಿ ತಿಳಿದುಕೊಳ್ಬೇಕಾಗತ್ತೆ ನಾವು. ಯಾಕಂದ್ರೆ ಎಲ್ಲಿ ಸಮಸ್ಯೆಗಳಾಗಿದೆಯೋ ಅವುಗಳನ್ನ ಹುಡುಕಿ ಕೆಲಸ ಮಾಡುವಂತ ಕೆಲಸಕ್ಕೆ BBMP ಅಧಿಕಾರಿಗಳಾಗ್ಲಿ ಬೆಸ್ಕಾಂ ಅಧಿಕಾರಿಗಳಾಗ್ಲಿ ಮಾಡ್ತಿಲ್ಲ ಅನ್ನುವಂಥದ್ದು ಈ ಪದೇ ಪದೇ ಸಂಭವಿಸಿದಂತ ದುರ್ಘಟನೆಗಳಿಂದ ಗೊತ್ತಾಗ್ತಾ ಹೋಗುತ್ತೆ. ಹಾಗಾಗಿ ಸಂಬಂಧಪಟ್ಟ ಅಧಿಕಾರಿಗಳು ಮತ್ತು ಸಂಬಂಧಪಟ್ಟ ಇಲಾಖೆಯ ಸಚಿವರುಗಳು ಇಂತಹ ನಿರ್ಲಕ್ಷ್ಯ ವಹಿಸುತ್ತಿರುವಂತಹ ಅಧಿಕಾರಿಗಳ ಮೇಲೆ ಸೂಕ್ತ ಕ್ರಮಗಳನ್ನು ಜರುಗಿಸ್ತಾ ಹೋದ್ರೆ ಬೆಂಗಳೂರಿನಲ್ಲಿ ಅಮಾಯಕರು ಬಲಿಯಾಗ್ತಿರೋದನ್ನ ತಡೆಗಟ್ಟಲಿಕ್ಕೆ ಸಾಧ್ಯವಾಗ್ತಿಲ್ಲ. ಇದೇ ರೀತಿ ಪದೇ ಪದೇ ಮುಂದುವರೆದಂತ ಸಂದರ್ಭದಲ್ಲಿ ಮತ್ತಷ್ಟು ಅಮಾಯಕ ಜೀವಗಳು ತನ್ನದಲ್ಲದ ತಪ್ಪಿಗೆ ಬಲಿಯಾಗ್ತಾ ಹೋಗುತ್ತೆ. ಹಾಗಾಗಿ ಬೆಸ್ಕಾಂ ಮತ್ತೆ BBMP ಅಧಿಕಾರಿಗಳ ಮೇಲೆ ಹದ್ದಿನ ಕಣ್ಣಿಟ್ಟು ಯಾರು ನಿರ್ಲಕ್ಷ್ಯದಿಂದ ವಹಿಸ್ತಾರೆ, ಆಯಾ ವಾರ್ಡ್ಗಳಲ್ಲಿ ಯಾವ ಸಮಸ್ಯೆ ಇದೆ ಅದನ್ನು ಬಗೆಹರಿಸುವ ಕೆಲಸಕ್ಕೆ ಮುಂದಾಗುವಂತಹ ನಿಟ್ಟಿನಲ್ಲಿ ಸಂಬಂಧಪಟ್ಟ ಸಚಿವರು ಮತ್ತು ಇಲಾಖಾ ಹಿರಿಯ ಅಧಿಕಾರಿಗಳು ಕ್ರಮ ಕೈಗೊಳ್ಳದೆ ಹೋದರೆ ಇದೇ ರೀತಿಯ ದುರ್ಘಟನೆಗಳಿಗೆ ಕಾರಣವಾಗ್ತಾ ಹೋಗುತ್ತೆ ಬೆಂಗಳೂರು ಅನ್ನುವಂಥದ್ದು ಮರೆಯುವಂತಿಲ್ಲ ಅರುಣ್. ಓಕೆ ನಾಗೇಶ್, ನಿಮ್ಮೆಲ್ಲ ಮಾಹಿತಿಗೆ ಧನ್ಯವಾದಗಳು. ಎಷ್ಟೇ ಬೊಬ್ಬೆ ಹುಡ್ಕೊಂಡ್ರು ಕೂಡ ಇವ್ರಿಗೆ ಏನಾಗ್ಬಿಟ್ಟಿದೆ, ಏನೋ ಒಂದು ಕೇಸ್ ಬರುತ್ತೆ, ಒಂದೆರಡು ದಿನ ಹೇಳ್ತಾರೆ ಮೀಡಿಯಾದವರು, ಆಮೇಲೆ ಬಾಯಿ ಮುಚ್ಕೊಂಡಿರ್ತಾರೆ. ಇವರಿಗೆ ದಪ್ಪ ಚರ್ಮ ಆಗ್ಬಿಟ್ಟಿದೆ. ಎಷ್ಟೇ ಬೈರಿ, ಎಷ್ಟೇ ಉಗಿರಿ, ಎಷ್ಟೇ ಬರೆ ಕೊಡಿ, ಏನೇನೂ ಆಗಲ್ಲ. ಕೂತ್ಕೊಂಡ್ಬಿಟ್ಟಿದ್ದಾರೆ. ಅವ್ರಿಗೆ ಬೇಕಾಗೋದು ಅಷ್ಟೇ, ತುಂಬಿಕೊಳ್ಬೇಕು, ಹೋಗ್ತಾ ಇರಬೇಕು. ಇವರು ಯಾರು ಕೇಳೋರಿಲ್ಲ, ಹೇಳೋದಂಥ ಸರ್ಕಾರದಲ್ಲಿರುವಂಥ ಅಧಿಕಾರ ಅವ್ರಿಗೆ ಬೆನ್ನುಮೂಳೆ ಇಲ್ಲ, ತಾಕತ್ತಿಲ್ಲ, ದಮ್ಮಿಲ್ಲ. ಒಂದು ನಡೆಸಬೇಕಾಗಿರುವಂಥದ್ದನ್ನು ಯಾವ ರೀತಿ ಸರಿಪಡಿಸ್ಬೇಕು? ಒಂದೊಂದು ವಾರ್ಡ್ಗಳು ರೀ, ಅದಕ್ಕೆ ವಿಂಗಡಣೆ ಮಾಡಿಟ್ಟಿರೋದಿಲ್ಲ. ವಾರ್ಡ್ಗಳಲ್ಲಿರುವಂಥ ರಸ್ತೆಗಳಲ್ಲಿ ಏನಾಗ್ತಾ ಇದೆ, ಅಲ್ಲಿರುವಂಥ ವೈರ್ಗಳ ಪರಿಸ್ಥಿತಿ ಏನಿದೆ, ಅವುಗಳನ್ನು ಹೇಗೆ ತರಬೇಕು ಅಂತೇಳಿ ಇಲ್ಲಿವರೆಗೂ ಒಂದಿಷ್ಟು ಯೋಚನೆಗಳು ಬರಲಿಲ್ವಲ್ರಿ ನಿಮಗೆ, ನಿಮ್ಮ ಯೋಗ್ಯತೆಗೆ? ಇಲ್ಲಿವರೆಗೂ ಇಲ್ಲ. ಅದ್ರ ಪಾಡಿಗೆ ಯಾರೋ ಹಾಕ್ಕೊಂಡು ಹೋಗ್ತಾರೆ, ಹಂಗೆ ನೇತು ಬಿಟ್ಟಿರ್ತಾರೆ, ಕರೆಂಟ್ ವೈರ್ಗಳು ಜೋತಾಡ್ತಿರ್ತವೆ, ಯಾವತ್ತೋ ಏನೋ ಅದಾಗ ಬರೋದು ರಿಪೇರಿ ಮಾಡೋದು, ಆಮೇಲೆ ಅವನು ಕೇಳೋನಿಲ್ಲ, ಯಾವನು ಹೇಳೋನಿಲ್ಲ, ಹಂಗೆ ನೇತಾಡ್ತಾ ಇರ್ತಾರೆ. ಕಂಡು ಕಂಡವ್ರು ಕಂಡ ರೀತಿ ಹಾಕೋದು, ಅದಕ್ಕೆ ರೂಲ್ಸ್ ಇದಾವಲ್ರಿ, ಫಾಲೋ ಮಾಡಿಸಿ ಅದನ್ನು.